ಇನ್ನೊಬ್ರು ಇದ್ದಾರೆ ಇಲ್ಲಿ ನೋಡಿ, ಕರ್ನಾಟಕ ರತ್ನ ಅಪ್ಪು ಬಾಸ್, ಜೈ ಅಪ್ಪು ಬಾಸ್. ಟ್ರೆಕ್ಕಿಂಗ್ ಪ್ರಿಯರಿಗೂ ಅದ್ಭುತವಾದ ತಾಣ. ವ್ಯೂ ನೋಡುಗರು ಪಕ್ಕದಲ್ಲಿ, ಅಪ್ಪ ನೋಡಿ ಸ್ನೇಹಿತರೆ, ಹಾಸನವ ಇಷ್ಟು ಖಾಲಿ ಯಾವತ್ತನ ನೋಡಿದ್ದೀರಾ? ಏನು ಹೇಳಿ. ಸೊ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಹಾಕ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇನ್ನು 14 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಈಗ ಚೆಕ್ ಮಾಡ್ತಿದ್ದೆ, ಗೂಗಲ್ ಮ್ಯಾಪ್ಸಲ್ಲೆಲ್ಲ ನೋಡಿದೆ, ಫೋಟೋಸು ಸಕ್ಕತ್ತಾಗಿತ್ತು. ಸೇಮ್ ಒಳ್ಳೆ ಸ್ವಲ್ಪ ನಮಗೆ ಚಿಕ್ಕಮಗ್ಳೂರು ವೈಬ್ಸ್ ಥರನೇ ಇತ್ತು ಅಲ್ಲಿ ನೋಡಿದಾಗ. ಸೊ ಎಲ್ಲೂ ರೈಡ್ ಮಾಡಿರಲಿಲ್ವಲ್ಲ, ಆಗಲೇ ನಾವು ಹಾಸನ ಹೈವೇ ಹೊಡೆದು ತುಂಬ ದಿನಗಳೇ ಆಗಿತ್ತು. ಶಂಕರೇಶ್ವರ ಬೆಟ್ಟ ರೈಡ್ ಮಾಡಿದಾಗ ನಾವು ಹಾಸನ ಹೈವೇ ಓಡಿಸಿದ್ದು. ಓಹೋ ಹೋ ಹೋ, ಏನ್ರಿ ಇದು ಲಾರಿಯವರು, ಸ್ವಲ್ಪ ಜಾಗ ಬಿಡಬೇಕು. ನೋಡಿ ಸ್ನೇಹಿತರೆ, ಸಖತ್ ಮಳೆ ಆಗಿದೆ ಅನಿಸುತ್ತೆ. ಈ ಸೈಡು ನೀರೆಲ್ಲ ಸಿಡಿತಾ ಇದೆ ಹಾಗೇನೆ. ಏನು ಒನ್ ಅವರ್ ಮುಂಚೆ ಮಳೆ ಆಗಿದೆ ಅನಿಸುತ್ತೆ. ದೇವರೇ, ನಮಗೆ ಮಳೆ ಸಿಗಲಿಲ್ಲ ಅಂದರೆ ಸಾಕಪ್ಪ. ಮೊದಲೇ ಗೋಪ್ರೋಗೇನು ಹಾಕಿಲ್ಲ ನಾನು, ಬ್ಲೂ ಟ್ಯಾಕು ಮತ್ತು ವಾಟರ್ ಪ್ರೂಫ್ ಕೇಸ್ಗೇನು ಹಾಕಿಲ್ಲ. ನೋಡಿ ಪ್ಯಾಂಟ್ ಫುಲ್ಲು ನೆಂದೋಯ್ತು, ಆರೆಂಜಿಗೆ ಸಿಡಿತಾ ಇದೆ ನೀರು. ಈ ಕಡೆ ಎಲ್ಲ ಕ್ಲೌಡ್ಸ್ ಕ್ಲಿಯರ್ ಇದೆ, ಈ ಕಡೆ ಸ್ವಲ್ಪ ಮಳೆ ಇರಲಿ. ಮೋರ್ 11 ಕಿಲೋಮೀಟರ್ಸ್ ಟು ಗೋ. ಆಲ್ಮೋಸ್ಟ್ ಯಡಿಯೂರ ಹತ್ರನೇ ಅಂದ್ಕೊಂಡ್ಬಿಡಿ. ಸೊ ಹೈವೇ ಬಿಟ್ಬಿಟ್ಟು ಈ ಇದು ಸರ್ವಿಸ್ ರೋಡಿಗೆ ಬಂದು ಹೋಗ್ಬೇಕು ಗುರು. ಫುಲ್ಲು ಹಳ್ಳಿ ಕಡೆ ಅಸ್ ಕರ್ಕೊಂಡೋಗ್ತಾ ಇದೆ ಗೂಗಲ್ ಮ್ಯಾಪ್ಸು. ಹಳ್ಳಿ ವಾಸನೆ ಘಮ ಘಮ ಅಂತಿದೆ. ಚೆನ್ನಾಗಿ ಮಳೆ ಹೊಡೆದ್ಬಿಟ್ಟಿದೆಯಲ್ಲ, ಮಣ್ಣಿನ ವಾಸನೆ ಸೂಪರು. ನೋಡಿ ಸ್ನೇಹಿತರೆ, ಇಲ್ಲಿ ಟ್ರೈನ್ ಹೋಗ್ತಾ ಇದೆ. ಟ್ರೈನು ಹಾಂ ಹೋಯ್ತಲ್ಲ. ಅಲ್ಲಿ ಮೋಸ್ಟ್ಲಿ ಅಲ್ಲಿ ಗುಡ್ಡ ಕಾಣಿಸುತ್ತಲ್ಲ, ಅದೇ ಇರಬೇಕನ್ಸುತ್ತೆ. ಇನ್ನು 7 ಕಿಲೋಮೀಟ್ರು. ಹಾಂ ಅಲ್ಲೇ ಅದೇ ರೋಡು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಆರ್ಚ್ ಇದೆ, ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ. ಇನ್ನು ಇಲ್ಲಿಂದ 3 ಕಿಲೋಮೀಟರ್ಸ್ ಇದೆ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ? ಯಾವತ್ತನ ಯಾರದೇ ಹಿಮಾಲಯನಾಗಿರಲಿ 12 ಡಿಗ್ರಿ ಸೆಲ್ಷಿಯಸ್ಸಲ್ಲಿ ನೋಡಿದ್ದೀರಾ ಟೆಂಪ್ರೇಚರು, ಇಂಜಿನ್ ಟೆಂಪ್ರೇಚರು? ಏನು ಹೇಳಿ ನೋಡಿ, ಇವಾಗಲೇ 22 ಆಗೋಯ್ತು, ಒಂದೊಂದ್ಸತಿ 10ಗೂ ಬಂದ್ಬಿಡುತ್ತೆ ಗುರು. ಫ್ಯೂಸ್ ಏನೋ ಹೋಗಿದೆ ಅನಿಸುತ್ತೆ ಮೀಟ್ರದ್ದು, ಅದಕ್ಕೆ ಆಗ ಆಡ್ತಿದೆ ಅಷ್ಟೇ. ಫ್ಯೂಸ್ ಒಂದು ಸರಿ ಮಾಡಿಸ್ಬೇಕು, ಬೇರೆ ಎಲ್ಲ ಕರೆಕ್ಟಾಗಿದೆ. ಫ್ಯೂಯಲ್ ಗೇಜು, RPM ಮೀಟ್ರು ಎಲ್ಲ. ನೋಡಿ ಆಗಲೇ 15 ಡಿಗ್ರಿ ಸೆಲ್ಷಿಯಸ್ಸು. ನಾಯಿ ಅಣ್ಣ ಆ ಸೈಡ್ ಹೋಗಬೇಕು. ಸೈಕ್ ಆಗಿದೆ ಗುರು, ಲೊಕೇಶನ್ನು ಸೂಪರು. ಇಲ್ಲೊಂದು ಆರ್ಚ್ ಇದೆ. ನೋಡಿ ಇಲ್ಲೊಂದು ಆರ್ಚ್ ಇದೆ. ನೋಡಿ ಸ್ನೇಹಿತರೆ, ಏನು ಸೈಕ್ ಆಗಿದೆ ಅಂತ. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಸುತ್ತಲೂ ಕಾಡು. ವ್ಯೂ ಪಾಯಿಂಟು
ಏನಾದರೂ ಸೈಟಿಂಗ್ ಆಗಬೇಕು, ಅಟ್ಲೀಸ್ಟ್ ಒಂದು ಚಿರತೆನ ಸೈಟಿಂಗ್ ಆದರೆ ಸಖತ್ತಾಗಿರುತ್ತೆ ಕಂಟೆಂಟ್ಗೆ. ನೋಡಿ ಇಲ್ಲೊಂದು ಆರ್ಚ್ ಇದೆ, ಸೊ ಇದು ಕಾಲ್ನಡಿಗೆಯಲ್ಲಿ ಹೋಗೋರ್ಗೆ ಅನಿಸುತ್ತೆ ಬೆಟ್ಟ ಕೂಡ ಹತ್ಕೊಂಡು ಹೋಗ್ಬೋದು. ಟ್ರೆಕ್ಕಿಂಗ್ ಪ್ರಿಯರಿಗೂ ಅದ್ಭುತವಾದ ತಾಣ. ಏನು, ಹಾಂ ಹೋಗ್ಬೋದು. ಓ ಓ ನೋಡಿ ಸ್ನೇಹಿತರೆ, ವ್ಯೂ ಓಪನ್ ಆಗ್ತಿದೆ ಪಕ್ಕದಲ್ಲಿ. ಹಾಯ್ 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 ಗಾಯ್ಸ್, ಸೂಪರ್. ಬೆಳಗ್ಗೆನೆ ಬಂದಿರಿ, ನಾ ಸಕ್ಕತ್ತಾಗಿರ್ತಾ ಇತ್ತು ಫಾಗ್ ಎಲ್ಲ ಇದ್ದಿದ್ರೆ. ವ್ಯೂ ನೋಡುಗರು ಪಕ್ಕದಲ್ಲಿ, ಅಪ್ಪ ಗಾಡಿ ನಿಲ್ಸಂಗಿಲ್ಲ, ನಿಲ್ಸಂಗಿದ್ರೆ ಒಳ್ಳೊಳ್ಳೆ ಫೋಟೋಸ್ ಹಾಕೋಬೋದಾಗಿತ್ತು. ಓ ಇದೇನೆ ಬೆಟ್ಟ, ಸೈಕ್ ಆಗಿದೆ ಅಲ್ಲ ಲೊಕೇಶನು, ಅದನ್ನೇ ಹೇಳಿದ್ದು. ಸಖತ್ತಾಗಿದೆ ಗುರು. ನಾನು ಗೂಗಲ್ ಮ್ಯಾಪಲ್ಲಿ ಹುಡುಕ್ದೆ, ಫೋಟೋಸ್ ಹಾಕಿರ್ತಾರಲ್ಲ ಉಡಮುಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ. ಒಳ್ಳೆ ಲ್ಯಾಂಡ್ಸ್ಕೇಪ್ ಐತೆ ಇಲ್ಲಿಂದ. ಯಪ್ಪ ಡಿ ಡಿ ಹಿಲ್ಸ್ ಹೋಗೋ ಬದಲು ಇದೇ ಸಕ್ಕದಾಗೈತೆ. ಡಿ ಡಿ ಹಿಲ್ಸು ಸ್ವಲ್ಪ ಜಾಸ್ತಿ ಹೇರ್ ಪಿನ್ ಬೆಂಡ್ಸು, ಸ್ವಲ್ಪ ಕಾಡು ಮರಗಳು ಅಡ್ಡ ಜಾಸ್ತಿ, ಇಲ್ಲಾಂದ್ರೆ ಸ್ವಲ್ಪ ಓಪನ್. ಆ ಕಡೆ ಎಲ್ಲ ನೋಡಿ ಏನು ಸಕ್ಕತ್ತಾಗಿದೆ ಅಂತ, ಸೇಮ್ ಒಳ್ಳೆ ಚಿಕ್ಕಮಂಗ್ಳೂರು ವೈಬ್ಸು. ಸ್ವಲ್ಪ ಮುಳ್ಳಯ್ಯನಗಿರಿ ಥರನೂ ಇದೆ, ಮುಳ್ಳಯ್ಯನಗಿರಿ ಥರ ಇದೆ ಅಲ್ಲ ಸ್ವಲ್ಪ. ಹೋಗೋಣ ಹೋಗೋಣ, ಸೂಪರ್ ಗುರು. ಸೊ ಬನ್ನಿ ಇವಾಗ ಹೋಗೋಣ ಮೇಲೆ. ಉಡಮುಡಿ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಕ್ಷೇತ್ರ. ಸೊ ಟ್ರೆಕ್ಕಿಂಗ್ ಮಾಡ್ಕೊಂಬರೋರು ಬೆಟ್ಟ ಅನ್ಬೇಕಾರೆ ಹತ್ಕೊಂಡು ಬರ್ಬೋದು, ಬೈಕ್ನು ಕೂಡ ಇಲ್ಲಿವರೆಗೂ ತರ್ಬೋದು. ನೋಡಿ ಅಲ್ಲಿ ನಿಲ್ಸಿದ್ದೀವಿ ನಮ್ಮ ಬೈಕ್ಸ್ನ. ಸೊ ಇದೇ ಸ್ನೇಹಿತರೆ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ. ವ್ಯೂ ನೋಡಿ ಹೇಗಿದೆ ಅಂತ. ಫುಲ್ಲು ಸೈಕ್ ಆಗಿದೆ, ಬೆಳಗ್ಗೆ ಬಂದ್ರೆ ಇನ್ನ ಫಾಗ್ ಇರ್ತಾಯಿತ್ತು. ನೀನಾಡೋ ಮಾತೆಲ್ಲ ನೋಡಿ, ಕರ್ನಾಟಕ ರತ್ನ ಚೇನಿನಂತೆ ನಗುವಾಗ ನಿನ್ನ ಮಗವು ಹೂವಿನಂತೆ. ಸೊ ಸ್ನೇಹಿತರೆ ಇವಾಗ ದೇವ್ರ ದರ್ಶನ ಮಾಡ್ಕೊಂಬಂದ್ವಿ, ಸಖತ್ತಾಗಿದೆ, ಒಳ್ಳೆ ಲೊಕೇಶನ್ನು, ಪೀಸ್ ಆಗಿದೆ, ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು. ಲೊಕೇಶನ್ನು ಅಷ್ಟೇ ನೋಡಿ, ಅಲ್ಲಿ ಬೆಟ್ಟ ಹತ್ಕೊಂಬರೋರ್ಗೆ ಎಲ್ಲ ಸತ್ಕೊಂಬರ್ಬೋದು. ಹೇಗಿತ್ತಪ್ಪ ಲೊಕೇಶನ್ನು? ಸಖತ್ತಾಗಿದೆ ಮಾತ್ರ, ಇಲ್ಲಿ ಇಷ್ಟ ಆಯ್ತು ನನಗೆ. ಅಪ್ಪು ಬಾಸ್ ಬೇರೆ, ಫ್ಲಾಗ್ ಬೇರೆ. ಅದೇನೆ ನೋಡಿ, ಎಲ್ಲೆಲ್ಲೂ ಅಪ್ಪು ಬಾಸ್.
ರಾರಾಜಿಸುತ್ತಿದ್ದಾರೆ ಎಲ್ಲೆಲ್ಲೂ. ಹೇಯ್, ಅಲ್ಲ ಹೆಲ್ಮೆಟ್ ನೋಡು, ಹಂಗೆ ಇಟ್ಬಂದಿದೆಯಲ್ಲ, ಇವರೆಲ್ಲ ನೋಡ್ತಾರ. ಸೊ ಸ್ನೇಹಿತರೆ, ಇವಾಗ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಇನ್ನೊಂದು ಪ್ಲೇಸ್ಗೆ ಹೊರಡ್ತಾ ಇದ್ದೀವಿ. ಸಖತ್ತಾಗಿದೆ ಲೊಕೇಶನ್ ಮಾತ್ರ, ನೋಡ್ತಾ ಇದ್ದೀರಾ ನೀವೇನೆ. ಒಂದು ಅರ್ಧ ಗಂಟೆ ಅಲ್ಲೇ ವ್ಯೂ ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ, ಸೂಪರ್ ಆಗಿತ್ತು. ಈ ದೇವ್ರಿಗೆ ಆಗಸ್ಟಲ್ಲಿ ಜಾತ್ರೆ ನಡೆಯುತ್ತಂತೆ, ಅವಾಗ ತುಂಬ ಜನ ಸೇರ್ತಾರಂತೆ. ನೀವು ಬನ್ನಿ, ಸಖತ್ತಾಗಿದೆ ಲೊಕೇಶನ್ ಮಾತ್ರ. ಏನು, ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ 65 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ, ಬನ್ನಿ.